ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಹೇಳಿದ್ದೇನು? ಪ್ರೀತಂ ಗೌಡರನ್ನ ಕುಮಾರಸ್ವಾಮಿ ತಮ್ಮ ಅಂದಿದ್ದಾಕೆ. ತಮ್ಮ ಎಂದ ಹೆಚ್ ಡಿ ಕೆ, ಪ್ರೀತಂ ಗೌಡ ಹೇಳಿದ್ದೇನು? ಶಾ ಹೇಳಿದ ಗೋಡಿ ಕಲ್ಲು ಕತಿಯ ಮರ್ಮ ಏನು? ದೇವೇಗೌಡರನ್ನ ಭೇಟಿಯಾದ ಸಿಪಿವೈ, ರಾಜ್ಯಪಾಲರ ಕೈಯಲ್ಲಿ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಸ್ತಾ? ಎಲ್ಲದರ ಮಾಹಿತಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಹಾಸನದಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಪ್ರಯತ್ನ ಪಟ್ಟರು, ಪಾಪ ಅವನು ಅಮಾಯಕ ಅಂದರು. ಇನ್ನು ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಸ್ಪರ್ಧೆ ಬಗ್ಗೆ ಒತ್ತಾಯ ಇದೆ, ಆದರೆ ಈ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ನನ್ನನ್ನು ಏಕೆ ರಾಜ್ಯ ಬಿಟ್ಟು ಕಳಿಸ್ತೀರಾ? ನಾನು ರಾಜ್ಯದಲ್ಲೇ ಇರೋಣ ಅಂತ ಇದ್ದೀನಿ ಅಂತ ಅಂದರು. ಇನ್ನು ಹಾಸನ ಮಂಡ್ಯ ಟಿಕೆಟ್ ಫೈಟ್ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಪ್ರೀತಂ ಗೌಡ ಅವರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸೋಣ, ನಾವು ಅವರು ಅಣ್ಣ ತಮ್ಮಂದ್ರ ತರ ಹೋಗ್ಬೇಕಲ್ವಾ, ಅವರಿನ್ನೂ ಯಂಗೇಜ್, ಮಾತಿನ ಬಿರುಸು ಅಷ್ಟೇ, ಅವರು ಸಹ ನಮ್ಮ ತಮ್ಮ ಇದ್ದಂತೆ ಎಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು 2019 ಪಾರ್ಲಿಮೆಂಟ್ ನಿಂತಾಗಲೂ ಯಾವ ರೀತಿ ಧಾರವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ರಾಜಕೀಯದ ಬೆಳವಣಿಗೆಯನ್ನ ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದೆ ಅಂತ ಒಬ್ಬ ಅಮಾಯಕ ಯುವಕ. ಇವತ್ತು ಬಹುಶಃ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಸರ್, ಈಗ ಪದೇ ಪದೇ ಪ್ರೀತಂ ಗೌಡರು ಹಾಸನ ಮಂಡ್ಯ ಬಿಜೆಪಿಗೆ ಬೇಕು ಬೇಕು, ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸೋಣ ಬನ್ನಿ, ನಮ್ಮ ಅವನೋ ಒಬ್ಬ ನಮ್ಮ ತಮ್ಮ ಅಲ್ವೇ. ಹಾಸನ ಮಂಡ್ಯ ಬಿಜೆಪಿ ಟಿಕೆಟ್ ಫೈಟ್ ಬಗ್ಗೆ ಎಚ್ ಡಿ ಕೆ ಹೇಳಿಕೆಗೆ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನಿರ್ಧರಿಸ್ತಾರೆ, ನಮ್ಮ ನಾಯಕರಾದ ಯಡಿಯೂರಪ್ಪ, ವಿಜೇಂದ್ರ ಇದ್ದಾರೆ. ಪ್ರೀತಂ ಗೌಡ 2018 ಏನಾಗಿದ್ದ, 2023 ಏನಾದ, 2028 ಏನಾಗ್ತಾನೆ ಅಂತ ಮುಂದೆ ನೋಡಬಹುದು. 2023 ಸೋಲಿಸಿ ಎಂದಿದ್ದಾರೆ, ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗಲ್ಲ, ಈಗ ತಮ್ಮ ಅಂದಿದ್ದಾರೆ, ಮುಂದೆ ಏನಂತಾರೆ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. 2023 ಬಂದು ಪ್ರೀತಂ ಗೌಡ ಸರಿ ಇಲ್ಲ ಅಂತೇಳಿ ಓಟ್ ಹಾಕ್ಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ 24 ಯಾವ ರೀತಿಯಾಗಿ ತಮ್ಮ ಆಗ್ತೀನಿ ನನಗೆ ಗೊತ್ತಿಲ್ಲ, 28 ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಾರು ಕ್ವಶನ್ ಮಾರ್ಕ್ ಇರುತ್ತೆ, ಆ ಕ್ವಶನ್ ಮಾರ್ಕೆಲ್ಲ ನಾನು ಉತ್ತರ ಹುಡ್ಕೊಂಡು ಹೋಗೋದಿಲ್ಲ. ನಾನು ಸ್ಪರ್ಧೆ ಮಾಡಬೇಕೋ ಬೇಡೋ ಅನ್ನೋ ತೀರ್ಮಾನ ಮಾಡೋದು BJP ವರಿಷ್ಠರು. ನಮ್ಮದು ಪಕ್ಷ ಅಂತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ನನ್ನ ಅಭ್ಯರ್ಥಿ ಆಗಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋಕ್ಕೆ ಅವ್ರಿಗ್ಯಾರು ಅಧಿಕಾರವನ್ನು ಕೊಟ್ಟಿಲ್ಲ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಮುನ್ನವೇ ಚುನಾವಣಾ ಚಾಣಕ್ಯ ಅಮಿತ್ ಶಾ ಸಭೆ ನಡೆಸಿದ್ರು. ಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡುವ ಬಗ್ಗೆ ಪಾಠ ಬೋಧಿಸಿದ್ರು. ಈ ವೇಳೆ ಅಮಿತ್ ಶಾ ಗೋಧಿ ಕಲ್ಲು ಕತೆ ಹೇಳಿದ್ದಾರೆ. ಗೋಧಿ ಒಳಗೆ ಕಲ್ಲು ಹುಡುಕಿ ತೆಗೆದು ಗೋಧಿ ಶುದ್ಧ ಮಾಡಬೇಕು, ಅದನ್ನ ಹೊರತುಪಡಿಸಿ ಅದು ಬಿಟ್ಟು ಕಲ್ಲಿನ ರಾಶಿಯಲ್ಲೇ ಗೋಧಿ ಹುಡುಕಬಾರದು, ನಮ್ಮ ಬಳಿ ಈಗ ಗೋಧಿಯ ರಾಶಿ ಇದೆ, ಹೀಗಾಗಿ ಅದನ್ನ ಸ್ವಚ್ಛ ಮಾಡಿಕೊಟ್ಟು ಕೊಳ್ಳೋಣ ಅಂತ ಬೋಧಿಸಿದ್ದಾರೆ. ಇನ್ನು ಕೆಲ ಕಡೆ ಅವರಿಂದ ಕೇಸ್ಗಳಾಗಿದ್ರೆ ಅದನ್ನ ಬಗೆಹರಿಸಿ ಅದನ್ನೇ ದೊಡ್ಡದು ಮಾಡಿಕೊಂಡು ಗೋಧಿ ಹಾಳು ಮಾಡಬೇಡಿ ಅಂತ ಬುದ್ಧಿ ಮಾತು ಹೇಳಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಭೇಟಿ ಮಾಡಿದ್ದಾರೆ. ಮೈತ್ರಿ ಬಳಿಕ ಇದೇ ಮೊದಲ ಬಾರಿಗೆ ದೇವೇಗೌಡರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಸಂಬಂಧ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ದೇವೇಗೌಡರಿಗೆ ಮಾಹಿತಿ ನೀಡಿದ್ದಾರೆ. ಕ್ಷೇತ್ರದ ವಸ್ತುಸ್ಥಿತಿ ಹಾಗೂ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚಿಸಿದ್ದು, ಶೀಘ್ರದಲ್ಲೇ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಸೇರಿಸಿ ಸಭೆ ನಡೆಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಯೋಗೇಶ್ವರ್ ಭೇಟಿ ಮಾಡಿದ್ದರು. ಇಂದಿನಿಂದ ರಾಜ್ಯ ಬಜೆಟ್ ಜಂಟಿ ಅಧಿವೇಶನ ಆರಂಭವಾಗಿದೆ. ಮೊದಲಿಗೆ ರಾಜ್ಯಪಾಲ ಗೆಹ್ಲೋಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದರು. ಸರ್ಕಾರ ನುಡಿದಂತೆ ನಡೆದಿದೆ, ಸರ್ಕಾರ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಸಮರ್ಪಕವಾಗಿ ಅನುಷ್ಠಾನ ಮಾಡಿದೆ, ರಾಜ್ಯದಲ್ಲಿ ಬರಗಾಲ ಇದ್ದರೂ ರೈತರ ಆತ್ಮಹತ್ಯೆ ಕಡಿಮೆಯಾಗಿದೆ, ಸರ್ಕಾರ 8 ತಿಂಗಳಲ್ಲೇ ಗಮನಾರ್ಹ ಸಾಧನೆ ಮಾಡಿದೆ, ಯೋಜನೆಗಳು ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೆ ಜನರಿಗೆ ತಲುಪುತ್ತಿವೆ ಅಂತ ತಿಳಿಸಿದರು. ಇನ್ನು ರಾಜ್ಯಪಾಲರು ಸಹ ತಮ್ಮ ಭಾಷಣದಲ್ಲಿ ಕೇಂದ್ರದ ಅನುದಾನದ ತಾರತಮ್ಯವನ್ನು ಉಲ್ಲೇಖಿಸಿದರು. ಬರ ಪರಿಹಾರಕ್ಕೆ ಕೇಂದ್ರಕ್ಕೆ ನೆರವು ಕೇಳಲಾಗಿದೆ, ಆದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದರು. 60% ಕನ್ನಡ ನಾಮಫಲಕ ಬಗ್ಗೆ ಕಾನೂನು ರೂಪಿಸಿ ಅನುಷ್ಠಾನ ಮಾಡಲು ಕ್ರಮ ವಹಿಸಲಾಗಿದೆ ಅಂತಂದರು. ನಮಗೆ ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಅಂತ ಹೇಳಿದರು. ರಾಜ್ಯ ಸರ್ಕಾರನೇ ಭಾರತ ಸರ್ಕಾರಕ್ಕೆ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯಕ್ಕೂ ಖರೀಫ್ ಸೂಖಾ ರಾಹತ್ ಸಂಬಂಧಿತ ಜ್ಞಾಪನ ಸೋಂಪಕರ್ ಸೂಖಾ ಪ್ರಭಾವಿತ ತಾಲೂಕೋ ಮೇ ಸೂಖಾ ರಾಹತ್ ಉಪಾಯೋ ಕೇಳಿಯೇ NDRF ಸೇ 18,171.44 ಕರೋಡ್ ರೂಪಾಯಿ ಕಿ ವಿತ್ತೀಯ ಸಹಾಯತಾ ಮಾಂಗಿ ಹೇ. ಅಬ್ ತಕ್ ಕೋಯ್ ರಾಶಿ ಜಾರಿ ನಹೀ ಕಿ ಗಯಿ ಹೇ, ಫಿರ್ ಭಿ ರಾಜ್ಯ ಸರ್ಕಾರ
ಲೋಕೋ ಕಿ ತಕಲೀಫೋ ಕೋ ಕಮ್ ಕರ್ನೆ ಕೆ ಲಿಯೆ ತತ್ಕಾಲ ಸೂಖಾ ರಾಹತ್ ಜಾರಿ ಕರ್ನೆ ಕೆ ಲಿಯೆ ಸಭಿ ಅವಶ್ಯಕ ಪ್ರಯಾಸ ಕರ್ ರಹಿ ಹೈ. ಸದನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷಗಳು ಕಿಡಿಕಾರಿದ್ದಾರೆ. ಬಿಜೆಪಿ ಕೇಂದ್ರ ಸರ್ಕಾರ ತಂದ ಯೋಜನೆಯನ್ನ ತಾವೇ ಮಾಡಿದ್ದು ಅಂತ ಬೆನ್ನಟ್ಕೊಂಡಿದ್ದಾರೆ. ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಅಶೋಕ್ ಹೇಳಿದ್ರೆ, ರಾಜ್ಯಪಾಲರ ಭಾಷಣಕ್ಕೆ ಪ್ರತಿಕ್ರಿಯೆ ನೀಡೋದಿಕ್ಕೆ ಆಗದ ಭಾಷಣ ಆಗಿದೆ, ತಮ್ಮ ವೈಫಲ್ಯ ಮುಚ್ಚಿಡೋದಿಕ್ಕೆ ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ರು. ಇನ್ನು ಭವಿಷ್ಯವಿಲ್ಲದ ದಿಕ್ಕು ದೆಸೆಯಲ್ಲದ ಭಾಷಣ ಇದು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಧರ್ಮರಾಯನ ಕೈಯಲ್ಲಿ ಸುಳ್ಳು ಹೇಳಿಸಿದ ಹಾಗೆ ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ರು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ, ಈ ಭಾಷಣ ಕೂಡ ಗ್ಯಾರಂಟಿಗಳ ಮೇಲೆಯೇ ನಿಂತಿದೆ, ಹಾಡಿದ್ದೇ ಹಾಡೋ ಕಿಸ್ಪಾಯ್ ದಾಸ ಅಂತ ಆಗಿದೆ ಅಂತ ಹೇಳಿದ್ರು. ಇನ್ನು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸಹ ಕಿಡಿಕಾರಿದ್ದಾರೆ. ಇನ್ನು ಸದನಕ್ಕೆ ಬಿಜೆಪಿ ಶಾಸಕರು ಕೇಸರಿ ಶಾಲನ್ನ ಧರಿಸಿ ಆಗಮಿಸಿದ್ರು. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ಜಾರಿಗೆ ತಂದಂತ ಯೋಜನೆಗಳನ್ನ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳೋ ಅಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂತ ಒಂದು ಕೆಲಸವನ್ನ ಇವತ್ತು ಮಾಡಿದೆ. ಇಂದಿನ ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಅರ್ಹತೆ ಇಲ್ಲದೆ ಇರತಕ್ಕಂಥದ್ದು. ನಮ್ಮ ಗವರ್ನರ್ ಅಡ್ರೆಸ್ ನೋಡಿದ್ರೆ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ರಾಜ್ಯಪಾಲರ ಮುಖಾಂತರ ಭಾಷಣ ಮಾಡಿರ್ತಕ್ಕಂಥ ಸರ್ಕಾರದ ಕಳಪೆ ಸಾಧನೆ. ಮಂಗಳೂರಿನ ಜರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿಯಿಂದ ಶ್ರೀರಾಮನ ಅವಹೇಳನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಹಾಗೂ ಹಿಂದೂ ಸಂಘಟನೆಗಳಿಂದ ಡಿಡಿಪಿಐ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಆಯಿತು. ಗೇಟ್ ಬಳಿಯ ಪೊಲೀಸರು ಹಿಂದೂ ಕಾರ್ಯಕರ್ತರು ಹಾಗೂ ಪೋಷಕರನ್ನು ತಡೆದರು. ಈ ವೇಳೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್, ಶಾಸಕರಾದ ದೇವವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ ಸೇರಿ ಹಲವಾರು ನಾಯಕರುಗಳು ಪೊಲೀಸರ ಜೊತೆಗೆ ಡಿಡಿಪಿಐ ಕಚೇರಿಗೆ ಬಿಡಬೇಕು ಅಂತ ವಾಗ್ವಾದ ಕೇಳಿದರು. ಶಾಲೆಯ ಮುಂಭಾಗ ಜಮಾವಣೆಗೊಂಡವರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಇದಕ್ಕೆ ಬೆಚ್ಚಿಬಿದ್ದ ಶಾಲಾ ಆಡಳಿತ ಮಂಡಳಿ 7ನೇ ತರಗತಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರನ್ನು ಅಮಾನತು ಮಾಡಿದ್ದಾರೆ. ಮನೆ ಮನ ಗೆದ್ದಿರುವ ಪಬ್ಲಿಕ್ ಟಿವಿಗೆ ಇವತ್ತು 12ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಪಬ್ಲಿಕ್ ಮೂವೀಸ್ಗೆ 6ನೇ ವರ್ಷದ ಸಡಗರ. ಈ ಸಾರ್ಥಕ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ರಾಮಮಂದಿರಕ್ಕೆ ದಣಿದವರಿಗೆ, ದುಡಿದ ಕನ್ನಡ ಪ್ರತಿಭೆಗಳಿಗೆ ಸ್ಮರಿಸಲಾಯಿತು. ಹಿರಿಯ ನ್ಯಾಯವಾದಿ ಕೆಎನ್ ಭಟ್, ಬಾಲಕರಾಮನ ಶಿಲ್ಪಿ ಅರುಣ್ ಯೋಗಿರಾಜ್, ಶಿಲೆ ಸಿಕ್ಕ ಜಮೀನು ಮಾಲೀಕ ರಾಮದಾಸ್, ಮತ್ತೋರ್ವ ಶಿಲ್ಪಿ ಗಣೇಶ್ ಭಟ್, ಇನ್ನಷ್ಟು ಬೇಕಿನ್ನ ರಾಮ ಹಾಡು ಬರೆದಂತಹ ಗಜಾನನ ಶರ್ಮಾ, ರಾಮಮಂದಿರ ಕಲ್ಲು ಪರೀಕ್ಷಿಸಿದ ಎನ್ಐಆರ್ಎಂ ಹಿರಿಯ ವಿಜ್ಞಾನಿ ಎ ರಾಜನ್ ಬಾಬು, ಅಯೋಧ್ಯೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ ಆರ್ ರಾಜೇಶ್ ಶೆಟ್ಟಿ, ರಾಮಮಂದಿರ ಉದ್ಘಾಟನೆಗೆ ಮುಹೂರ್ತ ನೀಡಿದಂತಹ ವಿಜಯೇಂದ್ರ ಶರ್ಮಾ, ಲೋಗೋ ವಿನ್ಯಾಸ ಮಾಡಿದಂತಹ ರಮೇಶ್ ಜಿ ತಿಮ್ಮಾಪುರ್ ಅವರನ್ನ ಪಬ್ಲಿಕ್ ಟಿವಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಇದಕ್ಕೂ ಮುನ್ನ ಮಾತನಾಡಿದಂತಹ ಹೆಚ್ ಆರ್ ರಂಗನಾಥ್ ಸರ್, ಪಬ್ಲಿಕ್ ಟಿವಿ ಸಾಗಿ ಬಂದಂತಹ ಹಾದಿಯನ್ನ ಇಂದಿನಂತೆ ತಮ್ಮ ಹರಿತವಾದ ಮಾತುಗಳಲ್ಲಿ ಹೇಳಿದ್ರು. ಪಬ್ಲಿಕ್ ಟಿವಿಯ 12 ವರ್ಷದ ಸಂಭ್ರಮವನ್ನ ರಾಜ್ಯದ ಹಲವೆಡೆ ಆಚರಣೆ ಮಾಡಲಾಗ್ತಾ ಇದೆ. ಪಬ್ಲಿಕ್ ಹೀರೋ ಆಗಿದ್ದಂತಹ ಮಾಧವ ಉಳ್ಳಾಳ್ ನಗರದ ಪಂಪ್ವೆಲ್ ಸಹ್ಯಾದ್ರಿ ನರ್ಸರಿಯಲ್ಲಿ 12 ಗಣ್ಯರಿಗೆ 12 ಗಿಡಗಳನ್ನ ನೀಡಲಾಯಿತು. ವಿಜಯಪುರದಲ್ಲಿ ವಿಶೇಷ ಚೇತನ ಮಕ್ಕಳು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ರು. ಕೊಪ್ಪಳದ ಗಂಗಾವತಿಯ ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ನಲ್ಲಿ ಕೇಕ್ ಕತ್ತರಿಸಲಾಯಿತು. ಇನ್ನು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಯಲಚಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸುವ ಮೂಲಕ ಪಬ್ಲಿಕ್ ಟಿವಿಗೆ ವಿಶ್ ಮಾಡಿದ್ರು. ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಪಬ್ಲಿಕ್ ಟಿವಿ ಅಭಿಮಾನಿಗಳ ಬಳಗ ಹಾಗೂ ಮಲ್ಲಸಮುದ್ರ ಲಿಟಲ್ ಚಾಮ್ಸ್ ಗುರುಕುಲಂ ಶಿಕ್ಷಣ ಸಂಸ್ಥೆಯ ಪುಟಾಣಿ ಮಕ್ಕಳು ಸಂಭ್ರಮಾಚರಣೆಗೆ ಭಾಗಿಯಾಗಿದ್ರು. ಬೆಂಗಳೂರಿನ ಇಸಿಐ ಆಸ್ಪತ್ರೆಗಳ ಕರ್ಮಕಾಂಡವನ್ನು ಪಬ್ಲಿಕ್ ಟಿವಿ ಏಳೆ ಎಳೆಯಾಗಿ ವರದಿ ಬಿಚ್ಚಿಟ್ಟಿದೆ. ಇಎಸ್ಐ ಆಸ್ಪತ್ರೆಗಳನ್ನು ನಂಬಿಕೊಂಡು ಸುಮಾರು 1.5 ಕೋಟಿ ಕಾರ್ಮಿಕ ಕುಟುಂಬಗಳು ಬದುಕ್ತಾ ಇದೆ. ಆರೋಗ್ಯ ಸೇವೆಗಾಗಿ ಇಎಸ್ಐ ಆಸ್ಪತ್ರೆಗಳಿಗೆ ಬರ್ತಾರೆ, ಆದರೆ ಇಎಸ್ಐ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆಯಿಂದ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ಸರಿಯಾಗಿ ಮಾತ್ರೆಗಳು ಸಿಗದೇ ಇರೋದ್ರಿಂದ ರೋಗಿಗಳು ಕಷ್ಟಪಡ್ತಾ ಇದ್ದಾರೆ. ಶುಗರ್ ಮಾತ್ರೆ, ಬಿಪಿ ಇಂಜೆಕ್ಷನ್, ಇನ್ಸುಲಿನ್ ಸೇರಿದಂತೆ ಹಲವು ಮಾತ್ರೆಗಳು ಸಿಗ್ತಲೇ ಇಲ್ಲ ಅಂತ ಇಎಸ್ಐ ಇಂದಿರಾನಗರದಲ್ಲಿ ರೋಗಿಗಳೇ ನೈಜ ಚಿತ್ರಣವನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ವರದಿ ಪ್ರಸಾರದ ಬೆನ್ನಲ್ಲೇ ಎಚ್ಚುತ್ತ ಇಂದಿರಾನಗರ ಇಎಸ್ಐ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮಂಜುಳಾ, ಮೆಡಿಸಿನ್ ಕೊರತೆ ಇದೆ, ಮುಂದಿನ 7-8 ದಿನದಲ್ಲಿ ಮೆಡಿಸಿನ್ ಕೊರತೆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದರು. ರೋಗಿಗಳಿಗೆ 2 ತಿಂಗಳ ಬಳಿಕ ರೀಪೇ ಮಾಡ್ತೀವಿ ಅಂತ ಹೇಳಿದರು. ಕೆಲವು ಡ್ರಗ್ಸ್, ಆ್ಯಂಟಿ ಹೈಪರ್ಟೆನ್ಸಿವ್, ಆ್ಯಂಟಿ ಡಯಾಬಿಟಿಕ್ಸ್ ಅಂಥದ್ದು ಸ್ವಲ್ಪ ಶಾರ್ಟೇಜ್ ಇದೆ. ಅದಕ್ಕೆ ಆ ಥರ ಪೇಷಂಟ್ಸ್ ನಮ್ಮಲ್ಲಿ ಕ್ರಾನಿಕ್ ಪೇಷಂಟ್ಸ್ ತುಂಬ ಇದ್ದಾರೆ, ಹಾಗಾಗಿ ಸ್ವಲ್ಪ ಶಾರ್ಟೇಜ್ ಬಂದಿದೆ. ಪ್ರಾಬಲಿ ಇನ್ನೊಂದು 7-8 ಡೇಸಲ್ಲಿ ನಮಗೆ ಡ್ರಗ್ಸ್ ಬರ್ಬೋದು ಅಂತ ಹೇಳಿದ್ದಾರೆ. ಮತ್ತು ನಾವು ಪೇಷೆಂಟ್ಗಳಿಗೆ ಈಗ ಶಾರ್ಟೇಜ್ ಆಗಿದರೆ ನೋ ಸ್ಟಾಕ್ ಇದೆ, ನೋ ಸ್ಟಾಕ್ ಹಾಕ್ಕೊಡ್ತೀವಿ ನಾವು ಅವ್ರಿಗೆ, ಒಂದು 2-3 ತಿಂಗಳ ಇಷ್ಟರಲ್ಲಿ ನಾವು ರಿಎಂಬರ್ಸು ಮಾಡಿಕೊಡ್ತೀವಿ.
ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಲಗೇಜ್ ಇಡೋಕೆ ಸಾರಿಗೆ ಇಲಾಖೆ ಲಗೇಜ್ ಕೌಂಟರ್ ಆರಂಭ ಮಾಡಿದೆ. ಲಗೇಜ್ ಕೌಂಟರ್ನಲ್ಲಿ ಪ್ರಯಾಣಿಕರು 10 ಗಂಟೆ 12 ಗಂಟೆ ಲಗೇಜ್ ಇಟ್ಟು ತೆಗೆದುಕೊಂಡು ಹೋಗಬಹುದು. ಲಗೇಜ್ ಕೌಂಟರ್ನಲ್ಲಿ ದರ ನಿಗದಿ ಮಾಡಿ ಗುತ್ತಿಗೆ ಕೂಡ ಕೊಡಲಾಗಿದೆ. ಪ್ರತಿ 12 ಗಂಟೆಗೆ 30 ಕೆಜಿ ತೂಕದಷ್ಟು ಲಗೇಜ್ ಇಟ್ಟರೆ 10-15 ರೂಪಾಯಿ ಅಷ್ಟೇ. ಅದರಲ್ಲಿ ಗುತ್ತಿಗೆ ಪಡೆದಿರೋರು ಬರೋ ಪ್ರಯಾಣಿಕರಿಂದ 40-80 ರೂಪಾಯಿ ವಸೂಲಿ ಮಾಡ್ತಾ ಇರುವ ಆರೋಪ ಕೇಳಬಂದಿದೆ. ಸಾರಿಗೆ ಇಲಾಖೆ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ದರ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. 40 ರೂಪಾಯಿಯಲ್ಲಿ 15 ರೂಪಾಯಿ ವಾಪಸ್ ಕೊಡ್ತೀವಿ ಅಂತಾರೆ. ಆದರೆ ಇದಕ್ಕೆ ಯಾವುದೇ ದಾಖಲಾತಿ ಇಲ್ಲ. ಮಿನಿಮಮ್ 12 ಅವರಿಂದ 24 ಅವರ್ಸ್ ಟೈಮ್ ಇರುತ್ತೆ. ಒಂದು ಬ್ಯಾಗಿಗೆ ಮಿನಿಮಮ್ 30 ರೂಪಾಯಿ ತೊಗೊಂಡ್ರೆ 12 ಅವರ್ ಒಳಗಡೆ 15 ರೂಪಾಯಿ ವಾಪಸ್ ರಿಟರ್ನ್ ಅಮೌಂಟಿಂದ 15 ರೂಪಾಯಿ ಪೇ ಮಾಡಿಸ್ಕೊಳ್ತೀವಿ. ನನ್ನ ಹತ್ರ ದಾಖಲಾತಿ ಇಲ್ಲ ಸರ್. ಅವ್ರ ಬಿಲ್ ಅವ್ರಿಗೆ ಕೊಡ್ತೀವಲ್ಲ ಸರ್, ಅವ್ರು ಇಸ್ಕೊಂಡು ಹೋಗ್ತಾರೆ. ನನ್ನ ಹತ್ರ ಇದು ಬರೀಬೇಕು, ಅದು ಬರೀತಿಲ್ಲ ಅಷ್ಟೇ. ರೀಫಂಡ್ ಅವ್ರಿಗೆ ಕೊಡ್ತಾ ಇದೀವಿ. ಹೌದು ಸರ್, ಮಿನಿಮಮ್ 24 ಅವರ್ಸ್ ಟೈಮ್ ಇರುತ್ತಲ್ಲ, 24 ಅವರ್ಸ್ ಇರುತ್ತಲ್ಲ, 24 ಅವರ್ಸ್ ಅಂತ ಅವ್ರು ಹೇಳಿದಾರೆ ಮಾತ್ರ ನಾವು ಪೇ ಮಾಡಿಸ್ಕೊಳ್ತೀವಿ. ಅಷ್ಟೊಳಗೆ ಬರ್ತೀವಿ ಅಂದರೆ ಅವ್ರಿಗೆ 12 ಅವರ್ಗೆ 15 ರೂಪಾಯಿ 20 ರೂಪಾಯಿನೇ ತೊಳೋದು ಅವರಿಗೆ. 40 ರೂಪಾಯಿ ಅಂದರೆ ರೀಫಂಡ್ ಅಂದರೆ 2 ಡೇಸ್ ಬ್ಯಾಲೆನ್ಸ್ ಇಡಿಸ್ತಾರಲ್ಲ 5 ದಿನ ಮುಂಚೆಗೆ. ಅಕ್ರಮ ಮರಳು ಸಾಗಣೆ ಟ್ರ್ಯಾಕ್ಟರ್ ಜಪ್ತಿ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಪಿಎಸ್ ಸೇರಿದಂತೆ 8 ಜನರ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ರೊಚ್ಚಿಗೆದ ಶಾಸಕಿ ತನಿಖೆ ಮಾಡದೆ ಹೇಗೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ತೀರಿ ಅಂತ ಪೊಲೀಸ್ ಠಾಣೆಯ ಮುಂದೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಪ್ರತಿಭಟನೆ ಮಾಡಿದರು. ನಾವು ಕೂಡ ಅಟ್ರಾಸಿಟಿ ದಾಖಲಿಸ್ತೀವಿ ಅಂತ ಪಟ್ಟು ಹಿಡಿದಾಗ ದೂರು ತೆಗೆದುಕೊಳ್ಳೋಕೆ ದೇವದುರ್ಗ ಪೊಲೀಸರು ನಿರಾಕರಿಸಿದ್ದಾರೆ. ಹೀಗಾಗಿ ಅಕ್ರಮ ಮರಳುಗಾರಿಕೆಗೆ ಸಾಥ್ ಕೊಡ್ತಾ ಇರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ನಿಖಿಲ್ ಬಿ ಭೇಟಿ ಕೊಟ್ಟು ಸೂಕ್ತ ಕ್ರಮದ ಭರವಸೆ ಕೊಟ್ಟು ಬಳಿಕ ಶಾಸಕಿ ಪ್ರತಿಭಟನೆಯನ್ನ ಹಿಂಪಡೆದರು. ಸಸ್ಪೆಂಡ್ ಆಗಬೇಕು, ಮತ್ತೆ ಪಿಐ ಅವರು ಇರಬಾರ್ದು ಇಲ್ಲಿ, ಒಂದು ಬೆಳಗ್ಗೆ ಆಗದೆ ಇರಬಾರ್ದು ಇಲ್ಲಿ. ನಮ್ಮ ಎರಡು ಎಫ್ಐಆರ್ಗಳು ತಗೋಬೇಕು, ಮತ್ತೆ ನಮ್ಮಲ್ಲಿರೋಂಥದ್ದು ಒಂದು ಅದೇನದು ಅಲಿಗೇಷನ್ ಇವತ್ತಿಗೆ ಅದೇನಾಗ್ಬೋದು ಇತ್ಯರ್ಥ ಆಗ್ಬೇಕು. ಯಾವುದೇ ಕಾರಣಕ್ಕೆ ಸತ್ಯನ ಸುಳ್ಳು ಗೊತ್ತಾಗ್ಬೇಕು. ನನಗೇನೋ ಟಿಪ್ಪರ್ಗಳಿದ್ರೆ, ನಾನೇನೋ ಮಟ್ಟಗಾಡಿಸ್ತಿದ್ರೆ, ಜೂಜಾಡಿಸ್ತಿದ್ರೆ, ಏನೇನೋ ಮಾಡ್ತಿದ್ರೆ ಓಪನ್ ಆಗಿ ನೀವು ನನಗೆ ಹೇಳ್ಬೋದು. ಇಲ್ಲಿ ನಾನು ಕೇಳ್ತೀನಿ, ನಾನು ಕಾನೂನು ಪ್ರಕಾರನೇ ನಾನು ಇರ್ತೀನಿ, ಆಯ್ತಾ? ನಿಮ್ ನಂದು ಏನನ್ನ ತಪ್ಪಿದ್ರೆ, ನಂದು ಏನನ್ನ ದಬ್ಬಾಳಿಕೆ ಇದ್ರೆ, ಏನನ್ನಿದ್ರೆ, ಸುಮ್ಮನೆ ಒಬ್ಬನ ಪೊಲೀಸ್ನ ಬಿಟ್ಟು ಪ್ರಿಪ್ಲಾನ್ ಮಾಡಿ ಉದ್ದೇಶಪೂರ್ವಕವಾಗಿ ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ, ನಮ್ಮ ಲೀಡರ್ ಮೇಲೆ, ನನ್ನ ಪಿ ಎನ್ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ. ನನ್ನ ಅಂದ್ರೆ ನನ್ನ ಯಾರು ರಕ್ಷಣೆ ಮಾಡಿಕೆ ಅವರು? ಪಿ ಎನ್ ನೀವು ತಗೊಂಬಂದು ಕೂಡಿಸಿದ್ರಿ, ನನ್ನ ಜೊತೆ ಇರೋರು ಯಾರು, ನನ್ನ ಕೆಲಸ ಕಾರ್ಯಗಳು ಮಾಡೋರು ಯಾರು?